ಇವತ್ತು ಏನು ನಮ್ಮ ಕುಡಿಯೋ ನೀರಿನ ಒಂದು ವಿಶೇಷವಾಗಿ ಮೇಕೆದಾಟು ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಸನ್ಮಾನ್ಯ ನಮ್ಮ ನೆಚ್ಚಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 2017-18 ಇಸ್ವಿನಲ್ಲಿ ಅದು ಡಿಪಿಆರ್ ಆಗಿ ಒಂದು ಸ್ಕೆಚ್ ಎಲ್ಲ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು 2014 ರಲ್ಲಿ ಅದು 2018 ರಲ್ಲಿ ಹೈಕೋರ್ಟ್ ಅಲ್ಲಿ ಇರತಕ್ಕಂತ ಒಂದು ಏನು ಈ ಮೇಕೆದಾಟದ ವಿಷಯ ಕಾವೇರಿ ವಿಷಯ ಅದು ನಾವು ಕುಡಿಯೋದಕ್ಕೆ ನೀರಕ್ಕೆ ನೀವು 43 ಡಿಎಂಸಿನ ಟೋಟಲಿ 65 ಡಿಎಂಸಿನ ನೀವು ಯೂಸ್ ಮಾಡ್ಕೊಬಹುದು ಅಂತ ಹೇಳಿ ಒಂದು ಆದೇಶ ಆಗಿತ್ತು ಆ ಆದೇಶ ಆಗಿದ್ದಾಗ ಇದು ಕೇಂದ್ರ ಸರ್ಕಾರದಿಂದ ಪರಿಸರ ಇಲಾಖೆಯಿಂದ ಅನುಮೋದನೆ ಬರಬೇಕಾಗಿತ್ತು ಪರಿಸರ ಇಲಾಖೆ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಮೋದಿ ಸರ್ಕಾರದ ಅದು ಅನುಮತಿಯನ್ನು ಕೊಡಿಸಬೇಕಾಗಿತ್ತು ಕಾರಣಾಂತರದಿಂದ ಅದು ಇದುವರೆಗೂ ಅನುಮತಿ ಬಂದಿಲ್ಲ ಅದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇರಬಹುದು ಪಕ್ಷಾತೀತವಾಗಿ ಇದರಲ್ಲಿ ಪಾಲ್ಗೊಂಡು ಇವತ್ತು ಮೇಕೆದಾಟು ಯೋಜನೆ ನಮ್ಮ ನೀರು ನಮ್ಮ ಹಕ್ಕು ಇದು ಅನುಷ್ಠಾನಕ್ಕೆ ಬರಬೇಕು ಇದಕ್ಕೆ ಮುಖ್ಯವಾಗಿ ನಮ್ಮ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರಾದಂತ ಡಿಕೆ ಸುರೇಶ್ ಅವರ ಒಂದು ನೇತೃತ್ವ ಅವರ ಮುಖ್ಯವಾಗಿ ಇದು ಆಗಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳತ್ರ ಮತ್ತೆ ಜಲಸಂಪನ್ಮೂಲ ಸಚಿವರಾದಂತ ಆಗಿನ ಒಂದು ಎಂಬಿ ಪಾಟೀಲ್ ಸಾಹೇಬರು ಇರಬಹುದು ಡಿಕೆ ಶಿವಕುಮಾರ್ ಇರಬಹುದು ಇವರೆಲ್ಲ ಒಂದು ಒತ್ತುಕೂಡಿ ಇವತ್ತು ಈ ಮೇಕೆದಾಟು ಯೋಜನೆ ಅನುಷ್ಠಾನ ತರೋದಕ್ಕೆ ಎಲ್ಲರೂ ಸರ್ವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲರೂ ನಾವೆಲ್ಲ ಕೈ ಜೋಡಿಸಿ ಏನು ನಮ್ಮ ನೀರು ನಮ್ಮ ಹಕ್ಕು ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಯಾಕೆಂತಂದರೆ ಇವತ್ತು ಇಡೀ ಈಗ ತಮಿಳ್ನಾಡಲ್ಲಿ ನಮ್ಮ ಬಾರ್ಡ್ರ್ವರೆಗೂ ನೀರು ಬರ್ತಾ ಇದೆ ತಮಿಳ್ನಾಡು ಇರ್ತಕ್ಕಂಥ ಇದು ಆದರೆ ಕರ್ನಾಟಕದಲ್ಲಿ ನಾವು ಇಲ್ಲೇ ಇದ್ಕೊಂಡು ನಮ್ಮ ಪಕ್ಕದಲ್ಲೇ ನದಿ ಹರಿತಾ ಇದ್ರೂ ನಾವು ನೀರು ಕುಡಿಯೋದಕ್ಕೆ ನಮಗೆ ಇದುವರೆಗೂ ನೀರು ಬಂದಿಲ್ಲ ಅದರಿಂದ ಈ ಮೇಕೆದಾಟು ಯೋಜನೆ ಜಾರಿಯಾಗಬೇಕಾದ್ರೆ ನಾವೆಲ್ಲರೂ ಒಂದಾಗಿ ಒಟ್ಟಿಗೆ ನಾವು ಜೊತೆಗೂಡಿ ಇದಕ್ಕೆ ನಾವು ಕೈ ಜೋಡಿಸಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಇದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದ್ರ ಬಗ್ಗೆ ಗಮನ ಹರಿಸಿ ಪರಿಸರ ಇಲಾಖೆಯಿಂದ ನಮಗೆ ಅನುಮತಿ ಕೊಡೋದಕ್ಕೆ ಅಲ್ಲಿ ಎನ್ಒಸಿ ನೋ ಅಬ್ಜೆಕ್ಷನ್ ಒಂದು ಇದು ಕೊಡೋದಕ್ಕೆ ಒತ್ತಡ ಏರೋಂತ ಒಂದು ಯೋಜನೆ ಈ ಯೋಜನೆ ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಸಿನಿಮಾ ನಟರು ಇರ್ಬೋದು ಸಂಘ ಸಂಸ್ಥೆಗಳು ಇರ್ಬೋದು ಪ್ರತಿಯೊಬ್ಬರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲರೂ ಇಲ್ಲೇ ಕೈ ಜೋಡಿಸಿ ನಿಂತಿದ್ದೀವಿ ಎಲ್ಲರೂ ಸಹ ನಮ್ಮ ನೀರು ನಮ್ಮ ಹಕ್ಕು ಈ ಒಂದು ಸ್ಲೋಗನ್ ಮುಖಾಂತರ ರಾಜ್ಯ ಸರ್ಕಾರಕ್ಕಿರ್ಬೋದು ಕೇಂದ್ರ ಸರ್ಕಾರಕ್ಕಿರ್ಬೋದು ಮುಟ್ಟೋ ತನಕ ಇದರ ಒಂದು ಹೋರಾಟನ ನಾವು ಮಾಡ್ತಾ ಇರಬೇಕು ಅದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಂತೇಳಿ ನಾನು ಎಲ್ಲ ನಮ್ಮ ಬೇಗ ನಮ್ಮ ವಾರ್ಡ್ನ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲ ನಮ್ಮ ಜನಸಾಮಾನ್ಯರು ಎಲ್ರಿಗೂ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟು ಯೋಜನೆ ಜಾರಿಯಾಗಬೇಕು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ಲಕ್ಷ್ಮಣ್ ಕುಮಾರ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ದೇಗೂರು ದೇಗೂರು ಬ್ಲಾಕ್ನ ಜನರಲ್ ಸೆಕ್ರೆಟರಿ ಸ್ನೇಹಿತರೆ ಇವತ್ತು ನಾವು ಬೆಂಗಳೂರಿನಲ್ಲಿ ಪಾದಯಾತ್ರೆ ಏನು ಬರ್ತಾ ಇದೆ ಅದಕ್ಕೆ ಭಾಗವಹಿಸಲಿಕ್ಕಾಗಿ ಹೋಗ್ತಾ ಇದ್ದೀವಿ ಈ ಐತಿಹಾಸಿಕ ಪಾದಯಾತ್ರೆ ಇಡೀ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಭಾಳ ಒಂದು ಮೈಲುಗಲ್ಲಾಗ್ತದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಪೂರ್ವದಿಂದನೂ ಪಾದಯಾತ್ರೆಗಳು ಅದು ದಂಡಿ ಮಾರ್ಚಿನ ಇರ್ಬೋದು ಅಥವಾ ಬಳ್ಳಾರಿಗೆ ನಡೆದಂಥ ಮಾರ್ಚ್ ಇರ್ಬೋದು ಯಾವುದೇ ಮಾರ್ಚ್ ಆದರೂ ಅದಕ್ಕೆ ಆದಂಥ ಒಂದು ವಿಶಿಷ್ಟತೆ ಇರ್ತದೆ ರಾಜಕೀಯ ಪ್ರಾಮುಖ್ಯತೆ ಇರ್ತದೆ ಹಾಗಾಗಿ ನಮ್ಮ ನೀರು ನಮ್ಮ ಹಕ್ಕುನ ಈ ಒಂದು ಹೋರಾಟ ಚಳುವಳಿ ಏನಿದೆ ಇದು ಕಾಂಗ್ರೆಸ್ ಪಕ್ಷದ ಚಳುವಳಿ ಅಲ್ಲ ಜನ ಸಮೂಹದ ಚಳುವಳಿ ಹಾಗಾಗಿ ಇವತ್ತು 110 ಹಳ್ಳಿಗಳಿರ್ಬೋದು ಅಥವಾ ಬೆಂಗಳೂರು ಹೊಳವಳಿಯಲ್ಲಿರ್ತಕ್ಕಂಥ ಎಲ್ಲ ಹೊಸದಾಗಿ ಸೇರ್ಪಡೆ ಆದಂಥ BBMP ಪ್ರದೇಶಗಳೇನಿದೆ 90 ಭಾಗದಷ್ಟು ಕುಡಿಯೋ ನೀರಿಲ್ಲ ನೀವೆಲ್ಲ ಈಗ ಮಾರುತ್ತಲ್ಲಿ ಈ ಕಡೆ ಬೊಮ್ಮನಲ್ಲಿ ವೈಟ್ ಫೀಲ್ಡ್ ಹೋದ್ರೆ ಒಂದೊಂದು ಟ್ಯಾಂಕರ್ ಮನೆಗಳಿಗೆ ಏನಿಲ್ಲ ಅಂದ್ರೆ ಅಪಾರ್ಟ್ಮೆಂಟ್ ಒಂದು ದಿವಸಕ್ಕೆ 20 ಟ್ಯಾಂಕರ್ 20 ಟ್ಯಾಂಕರ್ ನೀರು ಹೊಡಿತು ಇದೊಂದು ಟ್ಯಾಂಕರ್ ಮಾಫಿಯಾ ಆಗಿದೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಏನು ಒತ್ತಾಯ ಮಾಡ್ತಾ ಇದ್ವಿ ಅಂದರೆ ಸುಮಾರು ಒಂದು ದಶಕದಿಂದ ಈ ಮೇಕೆದಾಟು ಯೋಜನೆ ಅನ್ನೋ ಫಸ್ಟ್ ಕನ್ಸ್ಯೂಮ್ ಮಾಡಿ DPR ಆಯಿತು ಅದನ್ನು ಅನುಷ್ಠಾನಗೊಳಿಸಿ ಈಗ ಹೊಗೆನೆಕಲ್ ಇದೆ ಹೊಗೆನೆಕಲ್ ಕುಟ್ಟು ಕುಡಿ ನೀರು ತಿಟ್ಟಮ್ ಅಂತ ಹೇಳ್ತಾರೆ ಹೊಗೆನೆಕಲ್ಲಿ ಈಗ 4-5 ಜಿಲ್ಲೆಗಳಿಗೆ ಕುಡಿಯೋ ನೀರು ಕಾವೇರಿ ಕುಡಿಯೋ ನೀರು ಸರಬರಾಜು ಮಾಡೋಕೆ ಸಾಧ್ಯ ಆದರೆ ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ಕನಕಪುರದಿಂದ ಈ ನೆರೆಹೊರೆಯ ಪ್ರದೇಶಗಳಿಗೆ ಕುಡಿಯೋ ನೀರು ಯಾಕೆ ಸರಬರಾಜು ಮಾಡಬಾರ್ದು ನಾನು ಇವತ್ತು BJP ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಜನಪರ ಅಂತ ಹೇಳ್ತೀರಿ ಯಾಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇನ್ನೂ ಕೊಟ್ಟಿಲ್ಲ ನೀವು ನಿಮ್ದೇ ಡಬಲ್ ಇಂಜಿನು ಅಂತ ಹೇಳ್ತೀರಿ ಡಬಲ್ ಇಂಜಿನ್ ಸರ್ಕಾರ ಯಾಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ
ना प्रश्न ಮಾಡ್ತೀವಿ ಅಂದ್ರೆ ಜನರ ಬೆಂಗಳೂರಿನ ಜನತೆಗೆ ಕುಡಿಯ ನೀರು ಕೊಡ್ಲಿಕ್ಕೆ ನಿಮಗೆ ಇಷ್ಟ ಇಲ್ವಾ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ನಮ್ಮ ಜೊತೆಗೆ ಸೇರಿ ಇದು ಪಕ್ಷಾತೀತವಾಗಿ ಕಾಂಗ್ರೆಸ್ ದವರು ಬನ್ನಿ ನಮ್ಮ ಜೊತೆಗೆ ದಳದವರು ಬನ್ನಿ ಎಲ್ಲ ಜಾತಿ ಜನ ಧರ್ಮದವರು ಎಲ್ಲರೂ ಬನ್ನಿ ನಾವು ಇವತ್ತು ನಮ್ಮ ಮೇಕೆದಾಟಿಂದ ಬರುವಂತ ನೀರು 68 ಟಿಎಂಸಿ ನೀರು ಏನಿದೆ ಆ ನೀರು ಸುಮಾರು 25 ವರ್ಷಗಳಿಗೆ ಕುಡಿಯೋ ನೀರಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಪೂರೈಕೆ ಆಗ್ತದೆ ಹಾಗಾಗಿ ನಾವು ಇವತ್ತು ಈ ಐತಿಹಾಸಿಕ ಪಾದಯಾತ್ರೆ ಏನೇನೋ ಮಾಡ್ತಾರೆ ನಿಲ್ಲಿಸ್ತಾರೆ ಕೊರೋನಾ ಜಾಸ್ತಿ ಆದ್ರೆ ನಿಲ್ಲಿಸ್ಬಿಡ್ರು ನಾವು ಜನರ ಕೂಗಿಗೆ ಭಾಗಿಯಾದ್ವಿ ಈಗ ಮತ್ತೆ ನಡೆದಿದೆ ಈ ಬಿಸಿಲು ಅಂತ ಬಿಸಿಲು ಏನಿಲ್ಲ 38 ಡಿಗ್ರಿ 40 ಡಿಗ್ರಿ ಬಿಸಿಲಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ನಾಯಕರು ನಡ್ಕೊಂಡು ಬರ್ತಾ ಇದ್ದಾರೆ ಅವರು ಬರ್ಮಾಡ್ಲಿಕ್ಕಾಗಿ ನಾವು ಇವತ್ತೆಲ್ಲ ಹೊರಟಿದೀವಿ ನಮ್ಮ ಸನ್ಮಾನ ಆಂಜನಪ್ಪ ಅವರು ನಮ್ಮ ಬೇಗೂರು ಬ್ಲಾಕ್ ನ ಬಿಬಿಎಂಪಿ ವಾರ್ಡ್ ನ ಮಾಜಿ ಸದಸ್ಯರು ಜನಪ್ರಿಯ ಮುಖಂಡರು ನಮ್ಮ ಬ್ಲಾಕ್ ಇಂದ ಎಲ್ಲರೂ ಸಾರ್ ಸೇರಿ ಇವತ್ತು ಹೊರಟಿದೀವಿ ಈ ಹೋರಾಟ ಜಯ ಆಗ್ತದೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಬಿಜೆಪಿ ಹರಿನೂರಿದ್ದರು ಮರವೊಂದೇ ಬಂದವರಿಗೆ ಆಸರೆ ನೆರಳು ನೋಡಿ ನೋಡಿ ರೀತಿಗಳೆಷ್ಟಿ ಇದ್ದರು ಒಂದೇ ಒಳಗಿನ ಹುರುಳು ಪಂಪ ಬಸವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೋ